ಹಾಯ್ ಫ್ರೆಂಡ್ಸ್ ಈ ದಿನ ನಾವು ನಿಮಗೆ ವಿಭಿನ್ನವಾಗಿ ಈ ರೀತಿಯಲ್ಲಿ ಅಕ್ಕಿ ಪಾಯಸ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ ನಾವು ಸಾಮಾನ್ಯವಾಗಿ ಶಾವಿಗೆ ಪಾಯಸ ಅಥವಾ ಅಕ್ಕಿ ಪಾಯಸ ಇವೆಲ್ಲ ಇರ್ತೀವಿ ಈ ರೀತಿಯಲ್ಲಿ ಒಮ್ಮೆ ಅಕ್ಕಿ ಪಾಯಸನ ಮಾಡಿ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈಗ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸುಮಾರು ಒಂದು ಅರ್ಧ ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡು ಈಗ ಇದನ್ನು ತೊಳೆದ್ಬಿಟ್ಟು ನೆನೆ ಹಾಕ್ಕೊಳ್ಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ನೆನೆ ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ಒಂದೆರಡು ಸರ್ತಿ ನೀರು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕೊಳ್ಳೋಣ ಈ ಅಕ್ಕಿನ ತೊಳೆಬಿಟ್ಟು ಒಂದು ಕಾಲು ಗಂಟೆ ನೆನೆದಕ್ಕೆ ಬಿಡಬೇಕಾಗುತ್ತೆ ಈಗ ಅಕ್ಕಿ ಅಷ್ಟೊತ್ತಿಗೆ ಹಾಲನ್ನು ಕಾಯೋದಕ್ಕೆ ಇಟ್ಕೊಳ್ಳೋಣ ಇದು ಸುಮಾರು ಒಂದು ಲೀಟರ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀವಿ ನೋಡಿ ಈ ರೀತಿನಲ್ಲಿ ಚೆನ್ನಾಗಿ ಹಾಲು ಕುದಿ ಬರಬೇಕು ಅದವರೆಗೂ ಕಾಯಿಸ್ಕೊಳ್ಳೋಣ ಹಾಲನ್ನು ಈಗಿದು ಹಾಲೆಲ್ಲ ಚೆನ್ನಾಗಿ ಕಾಯ್ದಮೇಲೆ ಇನ್ನೇನು ಕುದಿ ಬರ್ತಾ ಇದೆ ಅನ್ನುವಾಗ ತೊಳೆದು ನೆನೆ ಹಾಕಿಟ್ಕೊಂಡಿರೋಂಥ ಅಕ್ಕಿಯನ್ನು ಹಾಕ್ಕೊಳ್ಳೋಣ ಇದು ಅಕ್ಕಿ ಸ್ವಲ್ಪ ಮುಕ್ಕಾಲು ಭಾಗ ಅನ್ನ ಬೆಂದಂಗೆ ಹಾಕಬೇಕಾದ ಇವ್ರಿಗು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅನ್ನವನ್ನು ಬರೀ ಹಾಲಿನಲ್ಲೇ ಹಾ ಅಕ್ಕಿಯನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಯಾವುದೇ ನೀರನ್ನು ಹಾಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಇಲ್ಲಿ ನೋಡಿ ಅಕ್ಕಿಲ್ಲ ಸ್ವಲ್ಪ ಸ್ವಲ್ಪನೇ ಸಾಫ್ಟ್ ಆಗ್ತಾಯಿದೆ ಈಗಿದು ಅಕ್ಕಿನೂ ಕೂಡ ಮುಕ್ಕಾಲು ಭಾಗ ಬೆಂದಿದೆ ಈಗ ಇದಕ್ಕೆ ಅಕ್ಕಿಯನ್ನು ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ಸಕ್ಕರೆಯನ್ನು ತೊಗೊಳ್ಬೇಕಾಗತ್ತೆ ಅಕಸ್ಮಾತ್ ನಿಮಗೆ ಸ್ವೀಟ್ ಏನೋ ಜಾಸ್ತಿ ಬೇಕು ಅಂತ ಅನಿಸ್ ಇದು ಸ್ವಲ್ಪ ಜಾಸ್ತಿಯನ್ನು ಕೂಡ ಹಾಕ್ಕೊಳ್ಬೋದು ಈಗ ಇದಕ್ಕೆ ಒಂದೆರಡರಿಂದ ಮೂರು ಏಲಕ್ಕಿ ಕಾಯಿಯನ್ನು ಹಾಕ್ಕೊಳ್ಳೋಣ ಚಚ್ಚಿಟ್ಕೊಂಡಿರೋಂಥ ಏಲಕ್ಕಿ ತಪ್ಪ ತಪ್ಪಗೆ ಇದು ಏಲಕ್ಕಿ ಕಾಯಿ ಹಾಕೊಂಡ್ಮೇಲೆ ಈಗ ಇದ್ರ ಜೊತೆಗೇನೆ ಒಣ ದ್ರಾಕ್ಷಿಯನ್ನು ಹಾಕೊಳ್ಳೋಣ ಒಂದು ಸ್ವಲ್ಪ ನಿಮಗಿದೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಡ್ರೈ ಫ್ರೂಟ್ಸ್ಗಳು ಈಗ ಈ ಒಣದ್ರಾಕ್ಷಿ ಹಾಕೊಂಡ್ಮೇಲೆ ಈಗ ಇದ್ರ ಜೊತೆಗೇನೆ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ನೀವು ಇದ್ರ ಜೊತೆಗೆ ಯಾವ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಹಾಕ್ಕೊಳ್ಬೋದು ಒಳ್ಳೆಯದು ಈಗ ಕೋಡಂಬಿಯನ್ನು ಹಾಕೊಂಡ್ಮೇಲೆ ಇದ್ರ ಜೊತೆಗೇ ಬಾದಾಮಿಯನ್ನು ಈ ರೀತಿನಲ್ಲಿ ತಪ್ಪ ತಪ್ಪಕ್ಕೆ ಕಟ್ ಮಾಡಿಟ್ಕೊಂಡಿರೋದನ್ನ ಹಾಕೊಳ್ಳೋಣ ಉತ್ತುತ್ತಕ್ಕೆ ಕಟ್ ಮಾಡಿಟ್ಕೊಂಡಿರೋದು ಈಗ ಈ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದು ಕೂಡ ಹಾಲಲ್ಲಿ ಬೆಂದು ಸಾಫ್ಟ್ ಆಗುತ್ತೆ ಹಾಲನ್ನ ಹಾಲಲ್ಲಿ ಬೇಯೋದ್ರಿಂದ ಹಾಲಿಗೂ ಕೂಡ ಇದ್ರದ್ದು ಫ್ಲೇವರ್ ಕೂಡ ಬಿಡುತ್ತೆ ಅದಕ್ಕೋಸ್ಕರ ಈಗ ಇದ್ರ ಜೊತೆಗೆ ಕ ತುರ್ದಿಟ್ಕೊಂಡಿರೋಂಥ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ಳೋಣ ಈಗ ತೆಂಗಾಯಿ ತುರಿ ಹಾಕ್ಕೊಂಡ್ಮೇಲೆ ಈಗ ಇದ್ರ ಜೊತೆಗೇ ಕುಂಬಳಕಾಯಿ ಬೀಜವನ್ನು ಕೂಡ ಹಾಕ್ಕೊಳ್ಬೋದು ಸುಲಿದಿಟ್ಕೊಂಡಿರೋಂಥ ಕುಂಬಳಕಾಯಿ ಬೀಜ ಸಿಹಿ ಕುಂಬಳಕಾಯಿದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಈಗ ಇದೆಲ್ಲ ಹಾಕೊಂಡ್ಮೇಲೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಅನ್ನ ಸಾಫ್ಟಾಗಿ ಬೇಯೋರ್ಗು ಈ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ಹಾಲು ನಂಸ ಕೂಡ ಸ್ವಲ್ಪ ಇಂಬ್ಕೊಂಡಿದೆ ಅಕ್ಕಿನೂ ಕೂಡ ಬೆಂದಂಗೆ ಹಾಕಿದೆ ಸ್ವಲ್ಪ ಬೆಂದರೆ ಸಾಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಕ್ಕಿ ಪಾಯಸ ಈ ಪಾಯಸಕ್ಕೆ ನಾವು ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿರೋದ್ರಿಂದ ಆರೋಗ್ಯದ ದೃಷ್ಟಿನಲ್ಲೂ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಈ ರೀತಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್